ಗ್ಯಾರಂಟಿಗೆ ಹಾಕ್ತಾ ಇರುವಂಥ ಫಿಲ್ಟರ್ನ ಸ್ವರೂಪ ಎಂಥದ್ದು, ಯಾವ ಕಾರಣಕ್ಕಾಗಿ, ಏನೇನು ಮಾತನಾಡ್ತಾ ಇದ್ದಾರೆ ಸಚಿವರು, ಸರ್ಕಾರದ ಸಮರ್ಥನೆ ಏನಿದೆ, ಸರ್ಕಾರದ ಸಚಿವರದ್ದೇ ವಿವರಣೆ ಏನಿದೆ, ಈ ವರದಿಯಲ್ಲಿ ನಿಮಗೆ ಎಲ್ಲ ವಿಚಾರವನ್ನು ಕೂಡ ವಿವರಿಸ್ತೀನಿ. ನಿಮ್ಮಂತ ತೆಗೆದು ಬಡವರಿಗೆ ಕೊಟ್ಟರೆ ಒಳ್ಳೇದಾಗಬಹುದು. ಗ್ಯಾರಂಟಿಗಳನ್ನು ಕೊಡ್ತೀವಿ ಎಂದಿದ್ದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನ 136 ಸೀಟು ಕೊಟ್ಟು ಅಧಿಕಾರದ ಗದ್ದುಗೆಯಲ್ಲಿ ಕೂರಿಸಿದ್ರು. ಅಧಿಕಾರಕ್ಕೆ ಬರುತ್ತಿದ್ದಂತೆ ಕೊಟ್ಟ ಮಾತಿನಂತೆ ಗ್ಯಾರಂಟಿಗಳನ್ನು ಒಂದೊಂದಾಗಿ ಜಾರಿ ಮಾಡುವ ಕೆಲಸವನ್ನೂ ಸರ್ಕಾರ ಮಾಡಿತ್ತು. ಆದರೆ ವರ್ಷ ತುಂಬಿ ಅದರ ಮೇಲೆ 2 ತಿಂಗಳು ಕಳೆಯುವುದರೊಳಗೆ ಗ್ಯಾರಂಟಿಗಳಿಗೆ ಕಾರ್ಮೋಡ ಆವರಿಸಿದೆ. ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಗ್ಯಾರಂಟಿ ಕೈ ಹಿಡಿದಿಲ್ಲ ಎಂದು ಮೊದಲು ಶಾಸಕರು ಅಪಸ್ವರ ಎತ್ತಿದ್ದರೆ ಈಗ ಸಚಿವರ ಬಾಯಲ್ಲೇ ಆ ಮಾತುಗಳು ಕೇಳಿಬರುತ್ತಿವೆ. ಗ್ಯಾರಂಟಿಗಳ ಪರಿಷ್ಕರಣೆ ಆಗಬೇಕು ಅಂತ ಒಬ್ಬರು, ಬಡವರಿಗಷ್ಟೇ ಸಿಗಬೇಕು ಅಂತ ಮತ್ತೊಬ್ಬರು, ಶ್ರೀಮಂತರಿಗೆ ಕೊಡಬೇಕಿಲ್ಲ ಎಂದು ಇನ್ನೊಬ್ಬರು, ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಗ್ಯಾರಂಟಿ ಬಗ್ಗೆಯೇ ಚರ್ಚಿಸಲು ಶುರು ಮಾಡಿದ್ದಾರೆ. ಇಷ್ಟಕ್ಕೂ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಗ್ಯಾರಂಟಿಗಳು ಶ್ರೀಮಂತರಿಗೆ ಹೋಗೋದನ್ನು ತಡೆಯಬೇಕು ಎಂದಿದ್ದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಮಾಡೋದು ಬಿಡುದು ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಕೆಲವು ಕಡೆ ಅಂದ್ರೆ ಅತಿ ಶ್ರೀಮಂತರ ಕೂಡ ಕೆಲವು ಕಡೆ ಹೋಗ್ತಾ ಇದೆ. ಕೆಲವು ಕೇಳಿದ್ವಿ, ಡಾಕ್ಟರ್ ಅಮೆರಿಕದಲ್ಲಿರೋ ಡಾಕ್ಟರ್ ತೋರ್ತಿದ್ದಾರೆ, ಬೇರೆ ಕಡೆ ಇಂಜಿನಿಯರ್ ತೋರ್ತಾರೆ ಅಂತ ಹೇಳಿದ್ರು. ಸೊ ಆ ರೀತಿ ಆದಾಗ ಅವ್ರಿಗೆ ಹತ್ರ ಅವಶ್ಯಕತೆ ಇಲ್ಲ, ಅದನ್ನೇ ಬೇಕಾದ್ರೆ ಬೇರೆ ಬಡವರಿಗೆ ಕೊಡಬಹುದು. ಬೇರೆ ಬಡವರಿಗೆ ಕೊಡಬಹುದು, ಇನ್ನೂ ಬಹಳಷ್ಟು ಜನ, ಯಾಕಂದ್ರೆ ವರ್ಷ ಸಂಖ್ಯೆ ಹೆಚ್ಚಾಗ್ತಿರೋದು, ಒಂದೇ ವರ್ಷಕ್ಕೆ ಸಂಖ್ಯೆ ನಿಲ್ಲಲ್ಲ. ಸೊ ಶ್ರೀಮಂತರ ತೆಗೆದು ಬಡವರಿಗೆ ಕೊಟ್ರೆ ಒಳ್ಳೇದಾಗಬಹುದು. ಸೊ ಆ ರೀತಿ ಎಲ್ಲ ಚರ್ಚೆ ನಡೀತಾ ಇದಾರೆ ಎಲ್ಲ ಕಡೆ. ಇದೇ ಯೋಜನೆ ಹೋಗ್ತಾ ಇದೆ, 2000 ರೂಪಾಯಿ ಹೋಗ್ತಾ ಇದೆ, ಬಸ್ ನಲ್ಲಿ ಅಡ್ಡಕ್ಕೆ ಹೋಗ್ತಾ ಇದೆ, ಬಸ್ ನಲ್ಲಿ ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ, ಬಹಳ ಜನ ಅಭಿಪ್ರಾಯ ಇದೆ, ಅದು ಬಡವ್ರಿಗೆ ಹೋಗ್ಬೇಕು. ಇಷ್ಟಾಗುತ್ತಿದ್ದಂತೆ ಉಳಿದ ಸಚಿವರಿಂದಲೂ ಗ್ಯಾರಂಟಿ ಬಗ್ಗೆ ನಾನಾ ಅಭಿಪ್ರಾಯಗಳು ವ್ಯಕ್ತವಾಗಲು ಶುರುವಾದ್ವು. ಒಬ್ಬರು ಪರಿಷ್ಕರಣೆ ಇಲ್ಲ ಅಂದ್ರೆ ಮತ್ತೊಬ್ಬರು ನಕಲಿಯನ್ನ ತೆಗಿಬೇಕು, ಸರಿಯಾದ ಫಲಾನುಭವಿಗಷ್ಟೇ ಹೋಗಬೇಕು ಅಂತೆಲ್ಲ ಸಮಜಾಯಿಷಿ ನೀಡಿದ್ರು. ಈ ಬಡತನ ರೇಖೆಗಳಿಗಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಬಹಳ ತಾರತಮ್ಯ ಇದೆ, ಅದನ್ನು ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ. ಅದು ಬಿಟ್ಟು ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು, ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆನೂ ನಡೆದಿಲ್ಲ, ಅದು ಆಲೋಚನೆ ಕೂಡ ಸರ್ಕಾರದಲ್ಲಿ ಇಲ್ಲ. ಈಗ BPL APL ಕಾರ್ಡ್ಸ್ ಇದೆಲ್ಲ ಇದೆ, ಮುಂಚೆ ಎಲ್ಲ ನೀವು ಕೂಡ ಬೇಕಾದಷ್ಟು ಇದನ್ನು ಹಾಕಿದ್ರಿ, ಸೌಕರ್ಯರಿಗೆಲ್ಲ ಇವರು BPL ಕಾರ್ಡ್ ಕೊಟ್ಟಿದ್ದಾರೆ, ಅದು ನಿಮ್ಮ ಮಾತು. ಅದೇನಾಗ್ತದೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಯಾರಿಗೆ ಅನುಕೂಲ ಇದ್ದಾಗ ಅವರಿಗೆ ಒಂದು ಸರ್ಕಾರದ ಸವಲತ್ತು ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರದ ತೀರ್ಮಾನಕ್ಕೆ ಬಿಡ್ತೀನಿ, ನಾನು ಅದು ವಿರುದ್ಧ ಅಂತ ಹೇಳಲ್ಲ. ಯಾವಾಗ ಸಚಿವರುಗಳೇ ಗ್ಯಾರಂಟಿಗಳ ಬಗ್ಗೆ ಅಪಸ್ವರ ಎತ್ತಿದ್ರು ಅದು ವಿಪಕ್ಷದವರಿಗೂ ಅಸ್ತ್ರವಾಯಿತು. ಆದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತಾರೆ DCM DKC. ಟೋಪಿ ಹಾಕ್ಬಿಟ್ರು ಅನೌನ್ಸ್ ಮಾಡಿದ್ರು, ಈಗ ಅವ್ರು ಕೈ ಕೊಡಕ್ ಸಾಧ್ಯ ಇಲ್ಲ. ಯಾವ್ಯಾವ್ದು ಘೋಷಣೆ ಮಾಡಿದ್ರು ಅದೆಲ್ಲ ಕೂಡ ಹಳ್ಳ ಹಿಡಿತಾ ಇದೆ. ಬಹಳ ಜನಕ್ಕೆ ಸಿಕ್ಕೇ ಇಲ್ಲ ಈ ಯೋಜನೆಗಳು, ಬಹಳ ಜನ ಸಿಕ್ಕೇ ಇಲ್ಲ. ಕರೆಂಟ್ ಫ್ರೀ ಅಂತ ಹೇಳಿದ್ರು, ಮಹದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಇದೆಲ್ಲ ಬಿಲ್ಗಳು ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಅದರಿಂದ ಕಾಂಗ್ರೆಸ್ ಅವರು ಈ ಮಕ್ಕಳ ಟೋಪಿ ಏನ್ ಹಾಕಿದ್ರು, ಇದು ಅವರ ಬಣ್ಣ ಬಯಲಾಗ್ತಾ ಇದೆ, ಅವೆಲ್ಲ ಸುಳ್ಳು, ಅದೆಲ್ಲ ವಿರೋಧ ಪಾರ್ಟಿ ಅವ್ರದ್ದು. ಅವ್ರಿಗೆ ಇಂತ ದೊಡ್ಡ ಯೋಜನೆ ತಂದ್ಬಿಟ್ರಲ್ಲ, ನಮ್ ಸಿಕ್ಲವಲ್ಲ ನಮ್ ಸಿಕ್ಲಲ್ಲ ಅಂತ ಕೈ ಹೊಸ್ಕೋತಾ ಇದ್ದಾರೆ. ಈಗೇನು 56,000 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ಅದನ್ನ ಮೀಸಲಾಗಿಟ್ಟಿದೆ. ಸತೀಶ್ ಜಾರಕಿಹೊಳಿ ಒಬ್ಬರ ಮಾತಲ್ಲ, AICC ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಕೆಲ ಸಚಿವರು ಗ್ಯಾರಂಟಿಗಳಿಂದ ಆಗ್ತಿರೋ ಲಾಭ ನಷ್ಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಾಧ್ಯವಾದರೆ ಗ್ಯಾರಂಟಿಗಳಿಗೆ ಕತ್ತರಿ ಹಾಕಲು ಮನವಿ ಮಾಡಿದ್ದು 10 ಅಂಶಗಳನ್ನು ಹೈಕಮಾಂಡ್ ಮುಂದೆ ಉಲ್ಲೇಖಿಸಿದ್ದಾರೆ. ಗ್ಯಾರಂಟಿಗಳಿಗೆ ವರ್ಷ ಖರ್ಚು ಹೆಚ್ಚಾಗ್ತಿದೆ. 2023-24 ಗ್ಯಾರಂಟಿ ಖರ್ಚು 36,000 ಕೋಟಿಯಷ್ಟಿತ್ತು. 2024-25 ಗ್ಯಾರಂಟಿ ಖರ್ಚು 59,000 ಕೋಟಿಗೆ ಏರಿಕೆಯಾಗಿದೆ. ಗ್ಯಾರಂಟಿಗಳಿಂದ ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಿಗ್ತಿಲ್ಲ, ಅನುದಾನ ಸಿಗದೆ ಮತದಾರರಿಗೆ ಉತ್ತರಿಸಲು ಆಗ್ತಿಲ್ಲ. ಗ್ಯಾರಂಟಿಗಳಿಗೆ ಕತ್ತರಿ ಹಾಕಿ ಕ್ಷೇತ್ರಕ್ಕೆ ಅನುದಾನ ಕೊಡಿಸಿ, ಬಡವರಿಗೆ ಗ್ಯಾರಂಟಿ ಸಿಗಬೇಕೇ ಹೊರತು ಶ್ರೀಮಂತರಿಗಲ್ಲ. ಶ್ರೀಮಂತರನ್ನ ಯೋಜನೆಯಿಂದ ಕೈಬಿಟ್ರೆ ಒಳ್ಳೆಯದು. 5 ಗ್ಯಾರಂಟಿಗಳನ್ನು ಪರಿಷ್ಕರಿಸಿದ್ರೆ ಅಂದಾಜು 20,000 ಕೋಟಿ ಉಳಿತಾಯ ಮಾಡಬಹುದು. ಹೀಗಾಗಿ ತಕ್ಷಣ ಗ್ಯಾರಂಟಿಗಳನ್ನು ಪರಿಷ್ಕರಿಸಲು ಆದೇಶ ಹೊರಡಿಸಿ ಅಂತ ಮನವಿ ಇಟ್ಟಿದ್ದಾರೆ. ಗ್ಯಾರಂಟಿಗಳನ್ನು ಕೊಟ್ಟು ಜನರ ಮನಸ್ಸು ಕದ್ದ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನಿಲ್ಲಿಸಿಬಿಡುತ್ತೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಆದರೆ ಅದು ಸಾಧ್ಯವಿಲ್ಲ. ಅದಕ್ಕೆ ಗ್ಯಾರಂಟಿಗಳನ್ನು ನಿಲ್ಲಿಸೋದು ಬಿಟ್ಟು ಪರಿಷ್ಕರಣೆಗೆ ರೆಡಿಯಾಗ್ತಿದೆ ಗ್ಯಾರಂಟಿ ಸರ್ಕಾರ. ಹಾಗಿದ್ರೆ ಪರಿಷ್ಕರಣೆ ಹೇಗೆ ಅಂತ ನೋಡೋದಾದ್ರೆ, ಅಕ್ರಮ BPL ಕಾರ್ಡ್ಗಳಿಗೆ ಬ್ರೇಕ್ ಹಾಕಲು ನಿರ್ಧಾರ ಮಾಡಿದ್ದಾರೆ.
ತೆರಿಗೆ ಕಟ್ಟೋರು ಬಾಡಿಗೆ ಪಡೆಯೋರ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾರೆ. ಸರ್ಕಾರಿ ನೌಕರರು ಕಾರು ಲಾರಿ ಇದ್ದವರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. 3 ಹೆಕ್ಟೇರ್ ಜಮೀನು ಹೊಂದಿದವರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. 1ಕ್ಕಿಂತ ಹೆಚ್ಚು ಸೈಟ್ ಹೊಂದಿರೋರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ವರ್ಷಕ್ಕೆ 1.20 ಲಕ್ಷ ಆದಾಯ ಮೀರಿದವರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ಯಾವಾಗ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೋ ಆಟೋಮ್ಯಾಟಿಕ್ ಆಗಿ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆ ರದ್ದಾಗುತ್ತೆ. ಇದಿಷ್ಟೇ ಅಲ್ಲ, ಬಿಪಿಎಲ್ ಕಾರ್ಡ್ ಇಲ್ಲದವರಿಗೆ ಹೊಸ ಎಪಿಎಲ್ ಕಾರ್ಡ್ ವಿತರಣೆಗೂ ಸರ್ಕಾರ ಪ್ಲಾನ್ ಮಾಡುತ್ತಿದೆ. ಕೆಲ ಸಚಿವರು ಆಕ್ಷೇಪ ಎತ್ತಿದ್ರೆ ಇನ್ನು ಕೆಲ ಸಚಿವರು ಗ್ಯಾರಂಟಿಗಳಿಂದಲೇ ಪಕ್ಷಕ್ಕೆ ಲಾಭವಾಗಿದೆ, ಅಲ್ಲದೆ ಗ್ಯಾರಂಟಿಯಿಂದಾಗಿ ಯಾವ ಯೋಜನೆಯನ್ನು ಸರ್ಕಾರ ನಿಲ್ಲಿಸಿಲ್ಲ ಎಂದು ಗ್ಯಾರಂಟಿ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ನಾವ್ಯಾರು ಆ ರೀತಿ ಹೇಳಿಲ್ಲ ಲಾಭ ಆಗಿಲ್ಲ ಅಂತ, ಯಾಕೆಂದ್ರೆ ನಮ್ಗೆ 13% ಮತ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಆದರೂ ಎಲ್ಲಿಂದ ಬಂದಿದೆ 13% ಮತ ಹೆಚ್ಚು ಎಲ್ಲಿಂದ ಬಂದಿದೆ? ಸೀಟ್ ಗೆದ್ದಿದೆ ಇರ್ಬೋದು, ಆದರೆ ವೋಟ್ ಶೇರ್ ನೋಡಿದಾಗ ಹೆಚ್ಚಿದೆ ನಮ್ಮದು. ಅದನ್ನು ನಾವು ಈ ಗ್ಯಾರಂಟಿಗಳಿಂದನೇ ಹೆಚ್ಚಾಗಿದೆ ಅಂತ ಯಾಕೆ ವಿಶ್ಲೇಷಣೆ ಮಾಡಬಾರ್ದು? ಸರ್ಕಾರದಾಗ ಅನುದಾನ ಇಲ್ಲನೋ ಪ್ರಶ್ನೆನೇ ಇಲ್ಲ. ಯಾವಾಗ ನಿಂತಿದೆ ಹೇಳಿ? ರೋಡ್ ಪಿಡಬ್ಲ್ಯೂ ರೋಡ್ ನಿಂತಿದೆನಾ? ಗ್ರಾಮೀಣಾಭಿವೃದ್ಧಿ ರೋಡಿಗೆ ದುಡ್ಡು ಕೊಟ್ಟಿದ್ದಲ್ಲ, ಕೊಟ್ಟಿಲ್ವಾ? ಅವ್ರು ಯಾರು ಉತ್ಸವ ಮಾಡ್ತೀನಿ ಅಂತ ಕೇಳ್ತಾರೆ, ಅವ್ರಿಗೆ ಕೊಟ್ಟೇ ಕೊಡ್ತೀವಿ. ಯಾಕಂದ್ರೆ ಹೋದ್ಸತಿ ಕೆಲವೊಂದಿಷ್ಟು ನಾವು ಟೈಮ್ ಕೊಡಲಿಲ್ಲ ಉತ್ಸವಕ್ಕೆ, ಯಾಕಂದ್ರೆ ಬರ ಇತ್ತು, ಬರ ಇರೋದ್ರಿಂದ ಉತ್ಸವವನ್ನು ಮಾಡಲಿಲ್ಲ. ಈ ಸತಿ ಉತ್ಸವ ಮಾಡ್ತೀವಿ. ಹೀಗೆ ಸರ್ಕಾರದಲ್ಲೇ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಚರ್ಚೆ ಜೋರಾಗಿದೆ. ಈಗ ಬಂದಷ್ಟು ದಿನ ದುಡ್ಡು ಬಂತು ಅಂತ ಫಲಾನುಭವಿಗಳು ಸುಮ್ಮನಾಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುವ ಸಾಧ್ಯತೆ ಗೋಚರಿಸುತ್ತಿದೆ. ಆದರೆ ಇಷ್ಟು ದಿನ ನುಡಿದಂತೆ ನಡೆದಿದ್ದೇವೆ ಎನ್ನುತ್ತಿದ್ದ ಕೈನಾಯಕರು ಒಂದು ವೇಳೆ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕಿದ್ರೆ ಮಾತು ತಪ್ಪಿದವರು ಎಂಬ ಅಪಖ್ಯಾತಿಗೂ ಒಳಗಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಹೀಗಾಗಿ ಕಾಂಗ್ರೆಸ್ ಗ್ಯಾರಂಟಿ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತದೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಗ್ಯಾರಂಟಿ ಉಳಿಯುತ್ತಾ ಉಳಿಯೋದಿಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಮುಂದೆ 2 ಆಯ್ಕೆಗಳಿದ್ದಾವೆ. ಒಂದು, ನುಡಿದಂತೆ ನಡೆದಿದ್ದೇವೆ ಅನ್ನೋದನ್ನು ಕ್ಲೈಮ್ ಮಾಡುವಂಥದ್ದು, ಎರಡನೇದು ಮಾತು ತಪ್ಪಿದವರು ಅನ್ನುವಂಥ ಅಪಖ್ಯಾತಿಯನ್ನು ಹೊತ್ತುಕೊಳ್ಳುವಂಥದ್ದು. ಈ ಎರಡರಲ್ಲಿ ಯಾವುದನ್ನು ಪಾಲನೆ ಮಾಡಿದರೆ ಬೆಟರು, ಯಾವುದು ಯಾವ ಖ್ಯಾತಿ ಅವರಿಗೆ ಸಿಕ್ಕಿದ್ರೆ ಒಳ್ಳೆಯದು, ಖ್ಯಾತಿನೋ ಕುಖ್ಯಾತಿನೋ ಯಾವುದು ಇದ್ದರೆ ಒಳ್ಳೆಯದು ಅನ್ನೋಂಥದ್ದನ್ನು ನಿರ್ಧಾರ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಒಂದು ರಾಜಕೀಯ ಪಕ್ಷ ತನ್ನನ್ನು ತಾನು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅದನ್ನು 5 ವರ್ಷಗಳ ಕಾಲ ಏನೇ ಕಷ್ಟ ಬಂದರೂ ಕೂಡ ಪಾಲನೆ ಮಾಡಲೇಬೇಕಾಗುತ್ತೆ. ಆ ಅನಿವಾರ್ಯತೆ ಕಾಂಗ್ರೆಸ್ ತನ್ನ ಮೇಲೆ ತಾನೇ ಹೇರಿಕೊಂಡಿರುವಂಥ ಅನಿವಾರ್ಯತೆ, ಇದು ಜನ ಹೇರಿರುವಂಥ ಅನಿವಾರ್ಯತೆ ಅಲ್ಲ, ಇದು ಕಾಂಗ್ರೆಸ್ನವರು ತಮ್ಮ ಮೇಲೆ ತಾವೇ ಹೇರಿಕೊಂಡಿರುವಂಥ ಅನಿವಾರ್ಯತೆ. ಈಗ ಒಂದು ವೇಳೆ ನುಡಿದಂತೆ ನಡೀಲಿಲ್ಲ ಅಂತೇಳಿ ಆದರೆ ಮಾತು ತಪ್ಪಿದವರು, ವಚನ ಭ್ರಷ್ಟರು, ಈ ಪದಗಳ ಬಳಕೆ ಕರ್ನಾಟಕದಲ್ಲಿ ಆಗಿದೆ, ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದು ಗೊತ್ತಿದೆ, ರಾಜ್ಯದ ಜನರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹೀಗಾಗಿ ನೀವು ನುಡಿದಂತೆ ನಡೆದವರು ಅಥವಾ ಮಾತು ತಪ್ಪಿದವರು ಅನ್ನುವಂಥದ್ದನ್ನು ನಿರ್ಧರಿಸಬೇಕಾಗಿರುವಂಥ ಅನಿವಾರ್ಯತೆ ಕಾಂಗ್ರೆಸ್ನವರಿಗೆ ಬರುವಂಥದ್ದು. ಗ್ಯಾರಂಟಿ ಸ್ಕೀಮ್ನ ಫಲಾನುಭವಿಗಳಿಗೆ ಯೋಜನೆ ತಲುಪಬೇಕು, ಮತ್ತು ಇದು ಬಹಳ ಮುಖ್ಯವಾಗಿಯೇನು, ನಮ್ಮ ಸಮಾಜದಲ್ಲಿ ಅಸಮಾನತೆ ಜಾಸ್ತಿ ಆಗ್ತಾ ಇದೆ, ಅಂದರೆ ಆರ್ಥಿಕ ಅಸಮಾನತೆ ಜಾಸ್ತಿ ಆಗ್ತಾ ಇದೆ, ಹಣ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಜನ ಬಹಳಷ್ಟು ತೊಂದರೆಗೆ ಒಳಗಾಗಿದ್ದಾರೆ, ಮತ್ತು ಆರ್ಥಿಕತೆಯ ಚಕ್ರ ಉರುಳೋದಕ್ಕೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಸಹಾಯ ಮಾಡ್ತವೆ ಅನ್ನುವಂಥ ಕ್ಲೇಮನ್ನು ಮಾಡಿದಂತಹ ಕಾಂಗ್ರೆಸ್ ಈಗ ಅದರಂತೆ ನಡೀಲೇಬೇಕಾದಂಥ ಅನಿವಾರ್ಯತೆಯು ಕೂಡ ಇದ್ದೇ ಇರುವಂಥದ್ದು.